ಇಂಥವರ ಹೆಸರನ್ನ ನಮಗೆ ಕರ್ನಾಟಕಕ್ಕೆ ಒಂದು ವಿಶೇಷವಾದಂತ ಕೊಡುಗೆ ಸಾಕಷ್ಟು ಕೊಟ್ಟಿದ್ದಾರ. ಇಂಥ ಹೆಸರು ಸೂರ್ಯಚಂದ್ರ ಯಾವ ತರ ಅಜರಾಮರೋ ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಹೆಸರು ಕೂಡ ಮುಂದಿನ ನಮ್ಮ ಪೀಳಿಗೆಗೆ ಅವರು ಮಾಡಿರುವಂತಹ ಕಾರ್ಯಗಳು, ಅವರು ಮಾಡಿರುವಂತಹ ರೂಪರೇಷೆಗಳು ದಾರಿದೀಪವಾಗಬೇಕು, ಅವ್ರಿಗೆಲ್ಲ ಮಾರ್ಗದರ್ಶನವಾಗಬೇಕು ಅಂತ ತಿಳ್ಕೊಂಡು ನಾವೆಲ್ಲ ಇವತ್ತು ಅಭಿಮಾನಿಗಳು ಸೇರಿಕೊಂಡು ನಮ್ಮ ಸರ್ಕಾರಕ್ಕೆ, ಮಹಾನಗರ ಪಾಲಿಕೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಬೆಳಗಾವಿಯ ಪ್ರಮುಖ ರಸ್ತೆ, ಬೆಳಗಾವಿ ಯಾವುದಾದ್ರೂ ಒಂದು ಪ್ರಮುಖ ರಸ್ತೆಗೆ ಪುನೀತ್ ರಾಜ್ಕುಮಾರ್ ಹೆಸರನ್ನು ಇಡಬೇಕು. ಅದ್ರ ಜೊತೆ ಬೆಳಗಾವಿ ನಗರದಲ್ಲಿರುವಂಥ ಒಂಟಮೂರಿಯ ವೃತ್ತಕ್ಕೆ ಪುನೀತ್ ರಾಜ್ಕುಮಾರ್ ವೃತ್ತ ಅಂತ ನಾಮಕರಣ ಮಾಡಿ ಅಲ್ಲೊಂದು ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತ ನಾವಿವತ್ತು ಸರ್ಕಾರದಲ್ಲಿ ಮನವಿ ಮತ್ತು ಒತ್ತಾಯ ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಪಾರ ಅಭಿಮಾನಿಗಳು ಇವತ್ತು ನಮ್ಮ ಚನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರಿಗೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನಾವು ಅವ್ರದ್ದು ಆದಷ್ಟು ಬೇಗ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ಗೆ, ತಾಯಿ ಭುವನೇಶ್ವರಿಗೆ ಜಯ ಹೋಗ್ಲಿ. ಬರೀಕಿರಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು.